हाय फ्रेंड्स, गुड मॉर्निंग। इवत्तु नानु यावागलेनु कूदलु बिच्चाकोंडिद्दळे अंदुकोंडिद्दीरा? इवत्तेनु कूदलु बिच्चाके बंदिद्दळे अंत हागेनिल्ल। इवत्तु यावागलू मक्कळद्दे हेर् केर् एल्ल तोर्स्ता इद्दीनि। इवत्तु नंदु नानु स्वल्प लिल् सेल्फ् केर् माडोण अंत वीडियो शूट् माड्ता इद्दीनि। हागे फस्ट् नानु कूदलु चेन्नागि बाच्कोळ्तीनि एण्णे हच्चो मुंचे। ನಾನು ಆಯಿಲ್ ಬಂದುಬಿಟ್ಟು ನಾನು ಹೇರ್ ಆಯಿಲ್ ಮನೇಲಿ ಮಾಡಿದ್ದಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ। ನೀವು ಆ ವಿಡಿಯೋ ನೋಡೋದಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲಾದರೆ ಎಂಡ್ ಸ್ಕ್ರೀನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದಂತ ಆಯಿಲು। ನೋಡಿ ತೋರಿಸ್ತಾ ಇದ್ದೀನಿ, ನೋಡಿ ಅದೇ ಆಯಿಲು ಯೂಸ್ ಮಾಡ್ತಾ ಇದ್ದೀನಿ ಈಗ ತಲೆಗೆ। ಈಗ ನೆತ್ತಿಯಿಂದ ಸ್ಟಾರ್ಟ್ ಮಾಡಿ ನೋಡಿ, ನಾನು ಈ ಥರ ಹಚ್ಕೊಳ್ತೀನಿ। ಫಸ್ಟ್ ನೋಡಿ ಈ ಥರ ಆಯಿಲ್ ಹಾಕ್ಕೊಳ್ತಾ ಇದ್ದಾನೆ। ನನ್ನ ಕೂದಲು ನಾನು ಒನ್ ಮಂತ್ ಬ್ಯಾಕು ಕಟ್ ಮಾಡ್ಕೊಂಡಿದ್ದೀನಿ, ಅದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ, ಈಗ ಪರವಾಗಿಲ್ಲ ನನಗೆ ಈಸಿ ಆಗುತ್ತೆ ಎಣ್ಣೆ ಹಚ್ಚೋಕ್ಕೂ ಸ್ನಾನ ಮಾಡಲಿಕ್ಕೂ ಬೇಗ ಬೇಗ ಆಗುತ್ತೆ ಅದಕ್ಕೋಸ್ಕರ। ಈಗ ಚೆನ್ನಾಗಿ ಎಣ್ಣೆ ಹಾಕ್ತಾ ಇದ್ದೀನಿ, ಅಂದರೆ ಈಗ ಕೂದಲು ಉದುರುತ್ತೆ ಅಂತ ಹೇಳಿದ್ದಲ್ಲ ಅದಕ್ಕೆ ಆಯಿಲ್ ಮಾಡಿ ನಾನು ನಾನು ಒಂದು ವೀಕ್ ಆದಮೇಲೆ ಅದರದ್ದು ಹೇಗೆ ಇದೆ ರಿಸಲ್ಟ್ ಅಂತ ನಾನು ನಿಮಗೆ ಹೇಳ್ತೇನೆ। ಅದಕ್ಕೆ ನೀವೇನು ಮಾಡಬೇಕಂದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ। ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಆಲ್ ಅಪ್ ಅಂತ ಆಪ್ಷನ್ ಇರುತ್ತೆ, ಅಂದರೆ ಬೆಲ್ ಬಟನ್ ಒತ್ತಿದ್ರೆ ಆಲ್ ಅಪ್ ಆಪ್ಷನ್ ಸಿಗುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಹಾಗೆ ನೀವೆಲ್ಲ ನನ್ನ ವಿಡಿಯೋವನ್ನು ನೋಡ್ಬೋದು। ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ, ಮತ್ತು ಕಮೆಂಟ್ ಮಾಡ್ಬೋದು ನನಗೆ, ನಿಮಗೇನಾದರೂ ಸಜೆಷನ್ ಕೊಡ್ಬೋದು ಅಂದರೆ ಏನಾದರೂ ರೆಸಿಪಿ ಬೇಕಾದರೆ ಅದನ್ನು ಹೇಳ್ಬೋದು, ಕಮೆಂಟ್ ಮಾಡ್ಬೋದು ನೀವು ಇಷ್ಟ ಆದರೆ ಈ ವಿಡಿಯೋ ನೋಡಿ। ಹಾಗೆ ಈಗ ನೋಡಿ ನಾನು ಒಂದ್ಸಲ ಬಾಚ್ಕೊಳ್ತಾ ಇದ್ದೀನಿ ಹೇರನ್ನು। ಈ ಥರ ಕೂದಲು ಫಸ್ಟಿಗೆ ಒಂದ್ಸಲ ಬಾಚಬೇಕು, ಮತ್ತು ಎಣ್ಣೆ ಹಚ್ಚಿದ ಮೇಲೆ ಒಂದ್ಸಲ ಬಾಚಬೇಕು। ನಾನು ಮಸಾಜು ನಾನು ಎಣ್ಣೆ ಹಾಕುವಾಗನೇ ಮಸಾಜ್ ಮಾಡ್ಕೊಂಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿದ್ದೀರ ಅಂದ್ಕೊಳ್ತೀನಿ। ಈಗ ಒಂದ್ಸಲ ಕೂದಲನ್ನು ಚೆನ್ನಾಗಿ ಟೈ ಮಾಡ್ತೀನಿ, ನಾನು ಎಣ್ಣೆ ಚೆನ್ನಾಗಿ ಹೇರ್ಕೊಳುತ್ತೆ ಅಂತ ಈ ಥರ ಟೈ ಮಾಡ್ತೀನಿ। ಜಡೆಯನ್ನು ಕಟ್ಕೊಳ್ಬೋದು, ಆದರೆ ನಾನು ಕೂದಲು ಸ್ವಲ್ಪ ಶಾರ್ಟ್ ಮಾಡಿದ್ದೀನಲ್ಲ ಅಂತ ಹಾಗೆ ಮೇಲೆ ಕಟ್ತಾ ಇದ್ದೀನಿ। ಇನ್ನು ಕೆಲಸ ಸ್ವಲ್ಪ ಅಂದರೆ ಕಸ ಗುಡಿಸ್ತಾ ಇದ್ದೀನಿ, ಬೆಳಿಗ್ಗೆನೇ ಬಂದು ಕಸ ಗುಡಿಸಿ ನೆಲ ಗುಡಿಸಿ ಹೋಗಿದ್ದಾರೆ, ಆದರೂ ಅದು ಎಲ್ಲಿಂದ ಬರುತ್ತೆ ಕಸ ಅಂತ ಗೊತ್ತಿಲ್ಲ, ತುಂಬ ಕಸ ಆಗಿದೆ, ಆದರೆ ಕಸ ಗುಡಿಸ್ತಾ ಇದ್ದೀನಿ। ನಾನು ಹೇಳಿದ್ದಲ್ಲ ಚಾಕ್ಲೇಟು ಪೇಪರ್ ಕನ್ನೋಡಿ ಪೇಪರ್ದು ಕವರು ಅದೇ ಇರೋದು ನಮ್ಮ ಮನೆ ಜಾಸ್ತಿ, ಅದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ। ಈಗ ಹಾಗೆ ಬಟ್ಟೆ ವಾಶಿಗೆ ಹಾಕ್ಲಿಕ್ಕಿದೆ, ಹಾಗೆ ಬಟ್ಟೆ ವಾಶ್ ಹಾಕಿ ಬರ್ತೇನೆ ನಾನು। ನಾನು ಲಿಕ್ವಿಡು ಯೂಸ್ ಮಾಡ್ತೀನಿ ವಾಷಿಂಗ್ ಮಿಷಿನ್ಗೆ, ರಿನ್ನು ಯೂಸ್ ಮಾಡ್ತೀನಿ। ಹಾಗೆ ಫಸ್ಟು ನಾನು ಗಿಡ ನೋಡಿದೆ, ಸ್ವಲ್ಪ ಡ್ರೈ ಆಗಿತ್ತು, ಒಂದು ಫುಲ್ ಅಲ್ಲ ಸ್ವಲ್ಪ ನೀರು ಹಾಕ್ಬೇಕಂತ ಅನ್ಸೋದಕ್ಕೆ ಹಾಕ್ತಾ ಇದ್ದೆ ನೀರು ಗಿಡಕ್ಕೆ। ಹಾಗೆ ನಾನು ಇಲ್ಲಿ ಬಟ್ಟೆಯನ್ನು ಹಾಕ್ತಾ ಇದ್ದೀನಿ ಮಿಷಿನ್ಗೆ, ಈ ಮಿಷಿನ್ ಬಂದುಬಿಟ್ಟು 7 ವರ್ಷ ಆಯಿತು ಇದಕ್ಕೆ। ರೀಸೆಂಟ್ ನಾವು 1 ಮಂತ್ ಬ್ಯಾಕ್ ಡ್ರಮ್ ಕೂಡ ಚೇಂಜ್ ಮಾಡಿದ್ವಿ, ಅದು ಸರಿಯಾಗಿ ಕ್ಲೀನ್ ಆಗ್ತಾ ಇಲ್ಲ ಅಂತ, ನಮಗೆ ಒಳ್ಳೆ ಬಂದಿದೆ ಇದು ಮಿಷಿನ್, ನಾನು ಬೇರೆ ತೊಗೊಳ್ಬೇಕು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು, ನಾನೇ ಬೇಡ ಹೇಳಿದೆ ಈಗ ಸದ್ಯಕ್ಕೆ ಬೇಡ ಅಂತ। ನೋಡಿ ನಾನೀಗ ಲಿಕ್ವಿಡ್ ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ, ಹಾಗೆ ಲಿಕ್ವಿಡ್ ಕೂಡ ಹಾಕಿದೆ, ಒಂದೊಂದು ಸ್ಕೂಪ್ ಹಾಕಿದ್ದೀನಿ ನಾನು। ಹಾಗೆ ಈಗ ಮಿಷಿನ್ ಆನ್ ಮಾಡ್ತೀನಿ, ಇದು ಬಂದುಬಿಟ್ಟು 5.5 kg ಸಾಕು ನಮಗೀಗ ಸದ್ಯಕ್ಕೆ ಅಂತ, ನಮಗೆ ಅದು ಡ್ರಮ್ ಚೇಂಜ್ ಮಾಡಿದಲ್ಲ ಅದಕ್ಕೆ 5000 ಆ ಥರ ಅಮೌಂಟ್ ಆಯಿತು ನಮಗೆ, ಯಾಕಂದರೆ ನಮ್ಮದು ಬಾಲ್ಕನಿ ಬಂದುಬಿಟ್ಟು ಚಿಕ್ಕದಾಗಿದೆ ಅದಕ್ಕೋಸ್ಕರ ಬಟ್ಟೆ ಹಾಕ್ಲಿಕ್ಕೆ ಜಾಗ ಇರಲ್ಲ, ಇಷ್ಟು ಸಾಕು। ಹಾಗೆ ನಾನು ಇಲ್ಲಿ ಫೇಸ್ ವಾಶ್ ಮಾಡ್ತಾ ಇದ್ದೀನಿ, ಫೇಸ್ ವಾಶಿಗೆ ನಾನು ಹಿಮಾಲಯ ಅವ್ರದ್ದು ಯೂಸ್ ಮಾಡಿದ್ದೀನಿ, ಹಿಮಾಲಯ ಫೇಸ್ ವಾಶ್। ಹಾಗೆ ನೋಡಿ ನಾನು ಸ್ಕಿನ್ ಕೇರ್ ಮಾಡೋದೇ ಇಲ್ಲ ಅಂದರೆ ಕಾಲೆ ಮಕ್ಕಳದ್ದೇ ಬಗ್ಗೆ ಜಾಸ್ತಿ ನೋಡ್ತಾ ಇರ್ಬೋದು ನೀವು। ಹಾಗೆ ಈಗ ನಾನು ಇದು ಬಂದುಬಿಟ್ಟು ಪಿಂಪಲ್ಗೆ ಮತ್ತು ಚಿಕ್ಕ ಚಿಕ್ಕ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಇದು ಮುಖದಲ್ಲಿ ಕಲೆಗಳು ಅದಕ್ಕೆಲ್ಲ ಒಳ್ಳೆಯ ಆಗುತ್ತೆ, ಹಾಗಾಗಿ ನಾನು ಇವತ್ತು
ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಇಲ್ಲಿ ಆಗಿದೆ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು. ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ, ಇದನ್ನು ನೀವು ಹಚ್ಕೊಳ್ಳಿ ಅಂತ. ನಾನು ಯಾವ ಥರ ಮಾಡ್ತಾ ಇದ್ದೇನಂತ ತೋರಿಸ್ತಾ ಇದ್ದೇನೆ ಅಷ್ಟೇ. ಇದು ಯೂಸ್ ಮಾಡೋದೆಲ್ಲ ನಿಮ್ಮ ಮೇಲೆ ಅದು ಬಿಟ್ಟಿದ್ದು. ಮತ್ತು ನಿಮಗೆ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಮತ್ತು ಇದು ಫ್ರೇ, ನಾನು ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಇದರಲ್ಲಿ. ಬೇಜ ಮಾಡ್ಕೋಬೇಡಿ ನಾನು ಈ ಥರ ಹೇಳಿದೆ ಅಂತ, ಅದನ್ನು ಹೇಳೋದು ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಹಾಗೆಯೇ ನಾನು ಈಗ ದೇವರ ಕೋಣೆದು ಪಕ್ಕದಲ್ಲಿ ಕಿಚನ್ ಇದೆ, ಅದನ್ನು ತೋರಿಸ್ತಾ ಇದ್ದೆ ನೋಡಿ. ಪಾತ್ರೆ ಎಲ್ಲ ವಾಶ್ ಆಗಿದೆ, ಹಾಗೆ ಕಿಚನ್ ನೋಡಿ ಕ್ಲೀನಾಗಿದೆ, ಸ್ಟೌ ಹತ್ರ ಎಲ್ಲ. ಮತ್ತು ನೀರು ಬಿಸಿ ಇಟ್ಟಿದ್ದೀನಿ ನಾನು ಕುಡಿಲಿಕ್ಕೆ, ಬೆಳಗ್ಗೆ ನೀರು ಬಿಸಿ ಕುಡಿಬೇಕು ಅಂತ. ಅದು ನಾವು ಬಿಸಿ ನೀರೇ ಕುಡಿಯೋದು ಅಭ್ಯಾಸ ನಮಗೆ. ಹಾಗೆಲ್ಲಿ ಸೊಪ್ಪು ತರಕಾರಿ ಎಲ್ಲ ಕಟ್ಟಾಗಿದೆ. ಇವತ್ತು ಬಂದುಬಿಟ್ಟು ಸೊಪ್ಪು ಬೇಳೆ ಸಾರು ಮಾಡೋಣ ಅಂತ. ಅಂದರೆ ಈಗ ಸೊಪ್ಪು ಬಂದುಬಿಟ್ಟು ಮೆಂತ್ಯೆ ಕಾಳು, ಮೆಂತ್ಯೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡೇ ಸೊಪ್ಪು ತಗೊಂಡಿದ್ದೆ. ಹಾಗೆ ಮಧ್ಯಾಹ್ನ ಸಾರು ಮಾಡೋಣ ಅಂತ. ಹಾಗೆ ಅಲ್ಲಿ ನಾನು ಹಾಲು ಬಿಸಿ ಇಡ್ತಾ ಇದ್ದೇನೆ. ನಮಗೆ ಬೆಳಿಗ್ಗೆ ಟೀ ಒಂದು ಎದ್ದ ತಕ್ಷಣ ಹಲ್ಲುಜ್ಜಿದ ಮೇಲಂತೂ ಟೀ ಕುಡಿದರೆ ಸರಿಯಾಗೋದಿಲ್ಲ, ಟೀ ಕುಡಿಬೇಕು ಅಂತ. ಹಾಲು ಬಿಸಿ ಇಡ್ತಾ ಇದ್ದೇನೆ ನೋಡಿ. ಇದು ನೀರು ಬಿಸಿ ಸಹ ಆಯಿತು, ಆಫ್ ಮಾಡಿದ್ದೀನಿ ನೋಡಿ, ಬಿಸಿ ಬಿಸಿ ನೀರು. ಆಯಿತು, ಹಾಗೆ ಈಗ ನಾನು ಕಸ ಸಹ ಹೊರಗಿಡ್ತೇನೆ. ನಾನು ನಿಮಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕಸ ನಾವು ಹೊರಗಿಡ್ತೀನಂತ, ಅದೇ ಎಲ್ಲಿ ಇಡ್ತೀನಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಅದನ್ನು ಸಹ ಶೇರ್ ಮಾಡೋಣ, ನಂದು ಇದು ಮಾರ್ನಿಂಗ್ ರೂಟೀನು ಆಗುತ್ತಲ್ಲ. ನಾನು ಈ ಕಡೆ ಬಂದು ನೋಡಿ, ಫುಲ್ ಹೊರಗಡೆ ಇಡ್ತೀನಿ, ಇಲ್ಲಿ ತಂದಿಡ್ತೀನಿ. ಮೇಂಟೆನೆನ್ಸ್ ಅವ್ರು ಬರ್ತಾರೆ, ನಾವಿರೋದು ಅಪಾರ್ಟ್ಮೆಂಟಲ್ಲಿ, ಹಾಗಾಗಿ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ನಾವು ಬೆಳಿಗ್ಗೆ ಅಲ್ಲಿ ಇಟ್ಟರೆ ಆಯಿತು ಅಷ್ಟೇ. ಇಲ್ಲಿ ಪೇಪರ್ ಬಂದಿದೆ, ಅದನ್ನು ತೊಗೊಂಡು ಹೋಗ್ತೀನಿ. ಹಾಗೆ ಇಲ್ಲಿ ಮಕ್ಕಳ ಸೈಕಲ್ ಇದೆ, ಆದಷ್ಟು ಬೇಗ ಅವ್ರನ್ನ ಪ್ಲೇಯರೇ ಕರ್ಕೊಂಡೋಗ್ಬೇಕಂತ. ಕೋವಿಡ್ ಎಲ್ಲ ಇತ್ತಲ್ಲ ತುಂಬ ಕೇಸಸ್, ಅದಕ್ಕೆ ಇಲ್ಲಿ ಕೆಳಗಡೆ ಎಲ್ಲ ಹೋಗಲಿಲ್ಲ. ಹಾಗೆ ಇವತ್ತು ಗಿಡಕ್ಕೆ ನೀರು ಹಾಕೋಣ ಅಂತ ತುಂಬಿಸ್ತಾ ಇದ್ದೀನಿ ನೋಡಿ. ನೀರು ತುಂಬಿಸಿ ಇಲ್ಲಿ ತಂದು ಗಿಡಕ್ಕೆ ನಿಧಾನಕ್ಕೆ ಒಯ್ತೇನೆ ನಾನು. ಎಷ್ಟು ಬೇಕು ಅಷ್ಟೇ ಹಾಕೊಂಡು ನಾನು, ಉಂಟಂತ ಸುಮಾರು ಒಯ್ಯೋದಿಲ್ಲ. ಯಾಕಂದರೆ ಅದು ಜಾಸ್ತಿ ಆದರೆ ಹೊರಗೆ ಬಂದು ವೇಸ್ಟ್ ಆಗೋ ಚೆಲ್ಲುತ್ತೆ ಅಲ್ವಾ. ಬಂದು ನಾವು ಮೇಂಟೆನೆನ್ಸ್ ಅವರು ಬಂದು ಕ್ಲೀನ್ಸ ಮಾಡ್ತಾರೆ ಔಟ್ ಸೈಡು. ಸುಮ್ಮನೆ ಅವರಿಗೆಲ್ಲ ಉಪದ್ರವ ಮಾಡೋದು ಯಾಕೆ ಅಂತ, ಎಷ್ಟು ಬೇಕು ಅಷ್ಟೇ ನೀರು ಹಾಕ್ತೀನಿ. ಸುಮ್ಮನೆ ಕೆಳಗೆ ನೀರು ಚೆಲ್ಲೋದು ಅದು ಅವರಿಗೂ ಕಷ್ಟ ಅಲ್ಲ, ಒರ್ಸೋಕ್ಕೆಲ್ಲ ಸುಮ್ಮನೆ ಹಾಕಿ ಅಂತ. ಹಾಗೆ ನಾನು ಬಾಲ್ಕನಿಗೆ ಬಂದೆ. ಈಗ ನಾನು ಅವಾಗ ತೋರಿಸಿದ್ದು ಔಟ್ ಸೈಡು, ಮೈನ್ ಡೋರಿಂದ ಔಟ್ ಸೈಡ್ ತೋರಿಸಿದ್ದು. ಈಗ ನಾನು ಬಾಲ್ಕನಿಯಲ್ಲಿ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ಪಾಟ್ಸ್ ಇಡಲಿಲ್ಲ, ಒಂದು ಎರಡು ಮೂರು ಇಟ್ಟಿದ್ದೀನಿ ಅಷ್ಟೇ. ತುಳಸಿ ಗಿಡ ಒಂದಿದೆ, ಹಾಗೆ ಇಲ್ಲಿ ನೋಡಿ ಸೇವಂತಿ ಗಿಡ ಇದೆ, ಅದು ಚಿಗುರ್ತಾ ಇದೆ, ಒಂದು ಹೂ ಸಾಕ್ತಾ ಇದೆ ಚಿಕ್ಕದು. ಮತ್ತು ಇದು ಗರಿಕೆ ಗಿಡ, ಇದು ನನ್ನಮ್ಮ ತಂದು ನೆಟ್ಟಿದ್ದು, ಚೆನ್ನಾಗಿ ಒಂದು ಸ್ವಲ್ಪ ಬಾಡಿ ಹೋಗಿ ತೆಳ್ದೆ ಮತ್ತು ಚಿಗುರಿತ್ತು, ತುಂಬ ಖುಷಿಯಾಯಿತು. ಹಾಗೆ ನೋಡಿ ಗಂಟೆ 9 ಆಯಿತು, ನಿಮಗೆ ಔಟ್ ಸೈಡ್ ತೋರಿಸ್ತಾ ಇದೆ ನೋಡಿ ಎಷ್ಟು ಬಿಸಿಲಿದೆ ಅಂತ. ಅಷ್ಟು ಬಿಸಿಲಿದ್ರೆ ನಮ್ಮ ಬಾಲ್ಕನಿಗೆ ಬಿಸಿಲೇ ಬರೋಲ್ಲ, ಅದೇ ಚೂರು ಬೇಜಾರು ಅಷ್ಟೇ. ನೋಡಿ ಇದು ಫಿಎಮ್ ಅವ್ರದ್ದು, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾವು ಯಾವ ಸೋಪ್ ಯೂಸ್ ಮಾಡೋದು ಅಂತ. ಇದು 5 ಸೋಪ್ ಬರುತ್ತೆ ಇದರಲ್ಲಿ ನೋಡಿ. ಇದು ಇದು ಫಿಎಮ್ ವೈಟ್ ತೋರಿಸಿದ್ದೀನಿ, ವೈಟ್ ಸೋಪ್ ಇದೆಯಲ್ಲ ಅದರಲ್ಲಿ. ಅದು ಬಿಟ್ಟು ಬಂದುಬಿಟ್ಟು ಮಕ್ಕಳಿಗೆ ಯೂಸ್ ಮಾಡ್ತೇನೆ. ಅದರಲ್ಲಿ ಸ್ವಲ್ಪ ಹಾಲಿನ ಅಂಶ ಇರುತ್ತೆ, ಮಿಲ್ಕ್ ಮತ್ತು ಇದು ಕ್ರೀಮ್ ಅಂತ ಹೇಳಿ ಉಂಟು ಅದರಲ್ಲಿ. ಅದು ಅವ್ರಿಗೆ ಸ್ಕಿನ್ನಿಗೆ ಒಳ್ಳೆ ಆಗುತ್ತೆ ಅಂತ. ಉಳಿದೋದು ನಾನು ನನ್ನ ಹಸ್ಬೆಂಡಿಗೆ ಯೂಸ್ ಮಾಡ್ತೀವಿ ಅಷ್ಟೇ. ಮತ್ತು ನನ್ನ ಮಗನಿಗೆ ಬೇರೆಯೇ ಸೋಪ್ ಇದೆ, ಹಿಮಾಲಯ ಸೋಪು ನೋಡಿ. ಈಗ ನಾನು ಬ್ರಷ್ ತೋರಿಸಿದ್ನಲ್ಲ ಓರಲ್ ಬಿ ಅವ್ರದ್ದು, ಅದು ಕಿಡ್ಸಿದ್ದು. ಹಾಗೆ ಇಲ್ಲಿ ಆಲ್ಮಂಡ್ ಮತ್ತು ಇದು ವಾಲ್ನಟ್ಟು, ಇದು ಆರ್ಡರ್ ಮಾಡಿದ್ರೆ ಬೆಳಗ್ಗೆ ಬಂದಿದೆ ಅದು. ಎಷ್ಟು ಬೇಗ ಬರುತ್ತೆ ಅಂದರೆ ಒಂದು 10 ನಿಮಿಷದಲ್ಲೆಲ್ಲ ಬಂದುಬಿಡುತ್ತೆ. ಒಂದೊಂದು ಇದರಲ್ಲಿ 1/2 ಗಂಟೆ ತಗೊಳ್ತಾರೆ ಅವರು, ಡಿಪೆಂಡ್ ಒಂದೊಂದು. ಹಾಗೆ ಇಲ್ಲಿ ನೋಡಿ ಹೈ ಫೈಬರ್ ಇವ್ರದ್ದು ಹೋಲ್ ವಿಟ್ಟಿದ್ದು ಬ್ರೆಡ್ಡು. ನಾವು ಟೀಗೆ ಇದನ್ನು ತಿಂತೀವಿ ನೋಡಿ, ಇದರಲ್ಲಿ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿಗೆ ನಾವು ಕಂಪ್ಲೀಟ್ ಮಾಡಬೇಕು ಅದನ್ನು, ಮತ್ತು ತಿನ್ನಬಾರ್ದು ಅದು. ಹಾಗೆ ಇದು ಬ್ರಷ್ ನನಗೆ ಮೀಡಿಯಮ್ ಸೈಜ್ದು ನೋಡಿ, ಇದು ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಮೂರು ಬ್ರಷ್ ನಾನು ಯೂಸ್ ಮಾಡ್ತೀನಿ, ಒಂದು ಬ್ರಷ್ ನಾನು ಪಾತ್ರೆಗೆ ಯೂಸ್ ಮಾಡ್ತೀನಿ, ಕುಕ್ಕರ್ದು ಮುಚ್ಚಳ ಎಲ್ಲ ಇರುತ್ತಲ್ಲ ಅದಕ್ಕೆ. ಮತ್ತು ಇಲ್ಲಿ ನೋಡಿ ಕೊಕೊನಟ್ ಆಯಿಲು, ನಾವು ಈ ಆಯಿಲನ್ನು ಯೂಸ್ ಮಾಡ್ತೀವಿ.
ಮತ್ತು ಸನ್ ಪ್ಯೂರ್ ಅವ್ರದ್ದು ಕುಕ್ಕಿಂಗ್ ಆಯಿಲಿದು ಅಂದರೆ ಡೀಪ್ ಫ್ರೈ ಎಲ್ಲ ನೋಡಿ. ನಂದೀಗ ಟೀ ಕುಡಿತಾ ಇದ್ದೀನಿ. ಆಯಿತು, ಟೀ ಆಯಿತು, ತಿಂಡಿ ಸಹ ಆಯಿತು, ನಂದು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಾನು ದೋಸೆ ಮಾಡಿದ್ದೆ, ತಿಂದು ಆಯಿತು. ಈಗ ನಾನು ಹೇಳಿದ್ದಲ್ಲ ಸೆಲ್ಫ್ ಕೇರ್ ಅದು ಮಾಡಬೇಕು ಅಂತ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಈಗ ಅದು ಬಂದುಬಿಟ್ಟು ರೋಸ್ ವಾಟ್ರ್, ಅದೇ ಸೇಮ್ ಕಂಪೆನಿಯವ್ರದ್ದೇ. ಇದಕ್ಕೆ ಸ್ಪ್ರೇ ಬಾಟ್ಲಿ ಹಾಕ್ತಿದ್ದೀನಿ, ಅವರದ್ದೇ ಸ್ಪ್ರೇ ಬಾಟ್ಲು. ಅದು ಖಾಲಿಯಾಗಿತ್ತು, ಇದಕ್ಕೆ ಫಿಲ್ ಮಾಡ್ತಿದ್ದೀನಿ. ಅದರಿಂದ ಸ್ಪ್ರೇ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನೋಡಿ. ನಾ ಇಲ್ಲಿ ಪಾಲಿಶ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇವತ್ತು ಉಗುರು ಕಟ್ ಮಾಡಿ ಸ್ವಲ್ಪ ನೀಟ್ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ ಉಗುರು, ಆದರೆ ಕೆಲಸ ನಾವು ಅಡುಗೆ ಮಾಡುತ್ತೆ ಅಥವಾ ಏನೋ ಕೆಲಸ ಮಾಡುವಾಗ ಮಿಡ್ಲಲ್ಲಿ ಒಂದು ಉಗುರು ಕಟ್ಟಾಗುತ್ತೆ, ಅದನ್ನು ಎಲ್ಲಾದರೂ ಶಾರ್ಪ್ ಇದ್ದದೆಲ್ಲ ಕಟ್ ಮಾಡಿ ತೆಗಿತಿದ್ದೇನೆ ಅಷ್ಟೇ ನೋಡಿ. ಇಷ್ಟೇ, ಜಾಸ್ತಿನಿಲ್ಲ. ನನಗೆ ಉಗುರು ಕಟ್ ಮಾಡೋಕ್ಕೂ ಇಷ್ಟ ಆಗಲ್ಲ ಅಂದರೆ, ತುಂಬ ಉಗುರು ಬಿಡೋದಂದರೆ ತುಂಬ ಇಷ್ಟ. ಅದನ್ನು ಒಂದು ಲಿಮಿಟ್ ಇದೆ, ಉಗುರನ್ನು ಜಾಸ್ತಿ ಉದ್ದನ್ನು ಬಿಡೋಲ್ಲ ನಾನು. ಆದರೆ ಉಗುರು ಇಷ್ಟ ನನಗೆ, ಯಾಕಂದರೆ ನೈಲ್ ಪಾಲಿಶ್ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಅಂತ. ತೀರಾ ನನಗೆ ಉಗುರು ಕಚ್ಚೋದು ಆ ಥರ ಅಭ್ಯಾಸ ಏನಿಲ್ಲ, ಹಾಗಾಗಿ ಅದು ಅದಾಗಿ ಕಟ್ಟಾಗಿ ಹೋಗುತ್ತೆ ಬಿಟ್ಟರೆ ನಾನೇನು ಮಾಡೋಕ್ಕೆ ಹೋಗಲ್ಲ. ಅದು ಕಚ್ಚೋದು ಅದೆಲ್ಲ ಹಾಗೆ ನೋಡಿ. ಈ ಥರ ನಾನು ಶೇಪ್ಸ ಮಾಡ್ತಾಯಿದ್ದೀನಿ, ಏನಾದರೂ ಶಾರ್ಪ್ ಆಗಿದ್ದು ಇದ್ದರೆ ಹೋಗಲಿ ಅಂತ. ಈಗ ಏನಾದರೂ ನೋಡ್ತಾಯಿದ್ದೆ ನೋಡಿ, ಈ ಥರ ಇದು ಸಿಗುತ್ತೆ ಇದರಲ್ಲಿ ನೈಲ್ ಕಟ್ರಲ್ಲಿ, ಇದು ಒಳಗೆ ಏನಾದರೂ ಇದೆಯಾ ಅಂತ ಹಾಗೆ ಕ್ಲೀನ್ ಮಾಡ್ತಾಯಿದ್ದೀನಿ. ನೀಟಾಗಿರುತ್ತೆ ಆದರೂ ಒಂದು ಸಲ ಚೆಕ್ ಮಾಡೋದು ಮಾಡೋದಲ್ವ, ಯಾವಾಗಲೂ ಒಂದು ಸಲ ಮಾಡೋದಕ್ಕೆ ಕ್ಲೀನ್ ಮಾಡಬೇಕು. ಈ ಥರ ಉಗುರು ಕಟ್ ಮಾಡುವಾಗ ಈ ಥರ ರೈಟ್ ಹ್ಯಾಂಡಲ್ಲಿ ಅಷ್ಟು ಉಗುರು ಚಿಕ್ಕದಾಗಿ ಬಿಡ್ತೀನಿ, ರೈಟ್ ಹ್ಯಾಂಡಲ್ಲಿ ಅಷ್ಟು ಬಿಡೋದಿಲ್ಲ. ಅಡುಗೆ ಎಲ್ಲ ಮಾಡ್ತೀವಲ್ಲ, ಮಕ್ಕಳಿಗೆ ಊಟ ಮಾಡಿಸ್ತೀವಿ ಅದಕ್ಕೋಸ್ಕರ. ನೋಡಿ ಇಷ್ಟ ಆಯಿತು, ಇದನ್ನು ಪೇಪರಿಗೆ ಹಾಕ್ಕೊಂಡು ತೆಗೆದು ಬಿಸಾಡ್ತೀನಿ ನಾನು. ಇದಾಯಿತು, ಈಗ ನೆಕ್ಸ್ಟು ಇದು ಕಾಟನ್ ತಗೊಳ್ತಾ ಇದ್ದೀನಿ. ಇದು ನೋಡಿ ಈ ಥರ, ಈ ಕಾಟನ್ ನಾನು ನೈಲ್ ಪಾಲಿಶ್ ರಿಮೂವ್ ಮಾಡೋಣ ಅಂತ. ಫಸ್ಟಿಗೆ ಈ ಥರ ತಗೊಂಡು ನಾನು ಬಂದುಬಿಟ್ಟು ಇಲ್ಲಿ ಲ್ಯಾಕ್ಮಿ ಅವ್ರದ್ದು ನೈಲ್ ಪಾಲಿಶ್ ರಿಮೂವರ್ ತಗೊಳ್ತಾ ಇದ್ದೀನಿ. ಇದು ವಿಟಮಿನ್ ಇ ಇದೆ ಇದರಲ್ಲಿ. ನಾನು ಈ ಥರ ನನಗೆ ಲ್ಯಾಕ್ಮಿನೇ ಒಳ್ಳೆ ಆಗುತ್ತೆ ಅಂದರೆ, ಯಾವಾಗಲೂ ಅಷ್ಟೇ ನೈಲ್ ಪಾಲಿಶ್ ಆಗಲಿ ರಿಮೂವರ್ ಆಗಲಿ ಒಳ್ಳೆ ಕ್ವಾಲಿಟಿದು ಸ್ವಲ್ಪ ತೊಗೊಳ್ಬೇಕು. ಅಲ್ಲೋ ತುಂಬ ಕಮ್ಮಿ ರೇಟ್ ತೊಗೊಂಡ್ರೆ ಸ್ಕಿನ್ನಿಗೆಲ್ಲಾದರೂ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಅಂದರೆ ಚಿನೀಸ್ ಅಥವಾ ಏನಾದರೂ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ವಾಲಿಟಿ ಇರೋದು ಯೂಸ್ ಮಾಡಬೇಕು. ನೋಡಿ ಈ ಥರ ನಾನೆಲ್ಲ ನೈಲ್ ಪಾಲಿಶ್ ಹೋಲ್ಡ್ ಹಾಕಿದ್ದೇನಲ್ಲ ಅದನ್ನೆಲ್ಲ ನೀವು ರಿಮೂವ್ ಮಾಡ್ತಾಯಿದ್ದೇನೆ ಚೆನ್ನಾಗಿ. ಅದಕ್ಕೆ ಕೆಳಗೆ ಪೇಪರ್ನು ಹಾಕ್ಕೊಂಡಿದ್ದೀನಿ ನೋಡಿ, ಏನಾದರೂ ಇದ್ರೆ ಕಲರ್ ಅದರ ಮೇಲೆ ಬೀಳಲಿ ಅಂತ ಅಷ್ಟೇ. ಈ ಥರ ಎಲ್ಲ ನೈಲ್ ಪಾಲಿಶಿಂದ ರಿಮೂವ್ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿ. ಇದಾಯಿತು, ಈಗ ನೋಡಿ ನಾನು ಇದು ಇದರಲ್ಲಿ ನಾನು ಅಕ್ಕಿ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ 2 ಸ್ಪೂನು, ಹಾಗೆ ನೀರಿನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಈಗ ಆಗಿದೆ. ಈಗ ಇದನ್ನು ನಾನು ಕೈಗೆ ಹಚ್ಕೊಳ್ತೀನಿ ಅಪ್ವರ್ಡ್ ಡೈರೆಕ್ಷನಲ್ಲಿ, ಕೆಳಗಿಂದ ಮೇಲೆ ಈ ಥರ ಹಾಗೆ ಹಚ್ಬೇಕು. ಕೆಳಗೆ ಹಚ್ಬಾರ್ದು, ಸ್ಕಿನ್ ಈ ಥರ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಗೆ ತೋರಿಸ್ತಾ ಇದ್ದೆ ನೋಡಿ, ಹಾಗೆ ಚೆನ್ನಾಗಿ ಹಚ್ಕೊಳ್ಳಿ ಆಯಿತಾ. ಇದು ಏನಕ್ಕೆ ಯೂಸ್ ಮಾಡ್ತೇವೆ ಒಳ್ಳೆಯದು ಅಂದರೆ, ಸನ್ ಟ್ಯಾನ್ ಆಗಿರುತ್ತೆ. ಮನೆ ಒಳಗೆ ಇರ್ತಾರೆ ಏನಪ್ಪ ಸನ್ ಟ್ಯಾನ್ ಅಂತ, ಹಾಗೇನಿಲ್ಲ, ಮನೆ ಒಳಗಿದ್ದರೂ ಸನ್ ಟ್ಯಾನ್ ಆಗುತ್ತೆ, ಬಿಸಿಲಿನ ಕಿರಣ ನಮಗೆ ಬಿದ್ದೇ ಬಿರುತ್ತೆ. ಹಾಗಾಗಿ ಮನೆ ಒಳಗಿದ್ದರೂ ಸಹ ಮಾಡ್ಬೋದು ಇದನ್ನು, ಸನ್ ಟ್ಯಾನ್ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಜ್ಯೂಸ್ ತಂದುಕೊಟ್ರು, ಅದನ್ನು ಕುಡಿತಾ ಇದ್ದೀನಿ. ಆಲ್ರೆಡಿ ನಂದು ಹ್ಯಾಂಡ್ ವಾಶ್ ಸಹ ಆಯಿತು, ಒಣಗಿದ ಮೇಲೆ ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಜ್ಯೂಸ್ ಕುಡಿತಿದ್ದೀನಿ, ಯಾವುದಂತನೂ ತೋರಿಸ್ತೇನೆ ನೋಡಿ. ಇದು ಹ್ಯಾಪಿ ಡ್ರಾಪ್ಸ್ ಅಂತ ಹೆಸರು ಇದರದ್ದು. ಇದು ಚಿಯಾ ಸೀಡ್ ಅವ್ರದ್ದು ಲೆಮನ್ ಜ್ಯೂಸು, ಚಿಯಾ ಸೀಡ್ ಅಲ್ಲ, ಚಿಯಾ ಸೀಡ್ದು ಲೆಮನ್ ಜ್ಯೂಸು. ಹಾಗೆ ನಿಂತಲ್ಲೇ ಚಿಯಾ ಸೀಡು ಕಾಣ್ತಾ ಇದೆ ಅಲ್ವಾ, ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿ. ಚಿಯಾ ಸೀಡನ್ನು ನೆನೆಸಿಡಬೇಕು, ಹಾಗೆ ಅದಕ್ಕೆ ಲೆಮನ್ ಮತ್ತು ಹನಿ ಮಿಕ್ಸ್ ಮಾಡಿ ಕುಡಿಬೋದು. ಹಾಗೆ ಫ್ರಿಜ್ನಲ್ಲಿ ಇಟ್ಟು ಕುಡಿದ್ರೆ
ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಹಾಗೆ ಇಲ್ಲಿ ನಾನು ನಿಮಗೆ ನೈಲ್ ಪಾಲಿಷ್ ತೋರ್ತಾ ಇದ್ದೀನಿ, ನನ್ನ ಹತ್ರ ಇರುವ ಕಲೆಕ್ಷನ್ ಇದು. ಇದು ಈ ಥರನೇ ಇರುತ್ತಂತೆ ಅಲ್ಲ, ನೆಕ್ಸ್ಟು ಫ್ಯಾನ್ಸಿ ಸ್ಟೋರ್ ಹೋದಾಗ ಇನ್ನೂ ಬೇರೆ ತೊಗೊಳ್ತೀನಿ, ಓಲ್ಡ್ ಆಗಿರೋದೆಲ್ಲ ಬಿಸಾಡ್ಬಿಡ್ತೀನಿ. ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇದೆ. ನಾನು ಯಾವಾಗಲೂ ಒಂದು 50 ರುಪೀಸಿಂದ 100 ರುಪೀಸ್ ಆ ಥರ ನೈಲ್ ಪಾಲಿಷ್ ತೊಗೊಳ್ತೀನಿ, ಅದಕ್ಕಿಂತ ಕಮ್ಮಿ ಇದು ತೊಗೊಳ್ಳಲ್ಲ. ಯಾಕಂದರೆ ಸ್ಕಿನ್ ಕೈಗೆ ಹಚ್ಕೊಳ್ಳೋದಲ್ವಾ, ಕ್ವಾಲಿಟಿದಿರಲಿ ಅಂತ ಅಷ್ಟೇ. ಬ್ರ್ಯಾಂಡೆಡ್ ಎಲ್ಲ ನೋಡಲ್ಲ, ಯಾವ ಬ್ರ್ಯಾಂಡು ಅದು ಇದು ಅಂತ ಏನು ನೋಡಲ್ಲ, ಕಲರ್ ನೋಡ್ತೀನಿ, ರೇಟ್ ಪ್ರೈಸ್ ನೋಡ್ತೀನಿ ಅಷ್ಟೇ. ಹಾಗೆ ನಾನು ಚೂಸ್ ಮಾಡ್ತೀನಿ ಯಾವುದು. ಈಗ ನೋಡಿ ನಾನು ಹ್ಯಾಂಡ್ ವಾಶ್ ಮಾಡಿ ಬಂದಲ್ಲ, ಹಾಗಾಗಿ ರೋಸ್ ವಾಟ್ರ್ ಅನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ನೀವು ಈ ಥರನೂ ಜಾಸ್ತಿಯಾಗಿ ಸ್ಪ್ರೇ ಮಾಡಿ ಕೈಗೆ ಈ ಥರ ಮಸಾಜ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಈ ಥರನೂ ಸ್ಪ್ರೇ ಮಾಡ್ಕೊಳ್ಬೋದು. ನೋಡಿ ನಾನು ಎರಡು ಟೈಪಲ್ಲಿ ತೋರಿಸಿದ್ದೀನಿ ನಿಮಗೆ, ಹೇಗೆ ಹಾಕಿ ಯೂಸ್ ಮಾಡ್ಬೋದು, ಯಾವ ಥರ ಈಸಿ ಆಗುತ್ತೆ ಆ ಥರ. ನೋಡಿ ಈ ಥರ ಆಯಿತು. ಹಾಗೆ ನಾನು ಇಲ್ಲಿ ಇದಕ್ಕೂ ಸಾಕ್ತಾ ಇದ್ದೀನಿ, ಅಲ್ಲಿ ಡ್ರೈ ಆಗಿರುತ್ತೆ ಅಂತ. ಹಾಗೆ ನೈಲ್ ಪಾಲಿಷ್ ಹಚ್ತಾ ಇದ್ದೀನಿ. ಈಗ ನಾನು ಕೆಳಗೆ ಪೇಪರ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಹಚ್ಚೊತ್ತಿಗೆ ತಾಗಬಾರ್ದು ಟೇಬಲ್ಗಂತ. ಪೇಪರ್ ಆದರೆ ಒಳ್ಳೆಯದು, ಬಟ್ಟೆಯನ್ನು ಕೆಳಗಿಡೋಕ್ಕಿಂತ ಪೇಪರ್ ಇಟ್ಟರೆ ಅದನ್ನು ನಾವು ಥ್ರೋ ಮಾಡ್ಬೋದಲ್ಲ ಯೂಸ್ ಮಾಡಿದ್ಮೇಲೆ. ಬಟ್ಟೆ ಆದರೆ ಅದನ್ನು ಪುನಃ ವಾಶ್ ಮಾಡಬೇಕು ಅದೆಲ್ಲ, ಅದು ಬೇರೆ ನೈಲ್ ಪಾಲಿಷ್ ಎಲ್ಲ ಬೇಗ ಹೋಗೋದು ಇಲ್ಲ, ಅದು ಸುಮ್ಮನೆ ಅಂತಕ್ಕೆ ಅಂತ ಈ ಥರ ಮಾಡಿದರೆ. ನೋಡಿ ನಾನು ಒಂದೇ ಕಲರ್ ಯೂಸ್ ಮಾಡ್ತಿಲ್ಲ ಇವತ್ತು, ಯಾವಾಗಲೂ ಯಾಕೆ ಒಂದೇ ಕಲರ್ ಅಂತ ಡಿಫ್ರೆಂಟಾಗಿ ಒಂದೊಂದು ಬೆರಳಿ ಒಂದೊಂದು ಕಲರ್ ಹಾಕ್ತಾ ಇದ್ದೀನಿ. ಆದರೆ ಎಲ್ಲ ಲೈಟ್ ಕಲರ್, ಪಿಂಕು ಇದು ರೆಡ್ ಹಾಕ್ತಾಯಿಲ್ಲ ನಾನು. ನಾನು ಬೆರಳಿಗೆ ಡಾರ್ಕ್ ಕಲರ್ ಹಾಕಲ್ಲ, ಯಾವಾಗಲೂ ಫಂಕ್ಷನಿಗೆಲ್ಲಾದರೂ ಆ ಕಲರ್ ಡ್ರೆಸ್ ಇದ್ದರೆ ಮಾತ್ರ ಡಾರ್ಕ್ ಕಲರ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಲೈಟ್ ಮನೇಲಿರುವಾಗ ಲೈಟ್ ಕಲರೇ ಯೂಸ್ ಮಾಡೋದು. ನನಗೆ ಇಷ್ಟ ಲೈಟ್ ಕಲರ್ ಅಂದರೆ, ತುಂಬ ಡಾರ್ಕ್ ಕಲರ್ ಆದರೆ ಕಾಲಿಗೆ ಹಾಕ್ಕೊಳ್ತೀನಿ ಅಷ್ಟೇ. ನೋಡಿ ಈ ಥರ ಒಂದು ಕೋಟ್ ಹಾಕ್ತೀನಿ ಫಸ್ಟಿಗೆ, ಇದು ಸ್ವಲ್ಪ ಡ್ರೈ ಆದಮೇಲೆ ಇನ್ನೊಂದು ಕೋಟ್ ಹಾಕ್ತೀನಿ, ಅಂದರೆ ಎರಡು ಸಲ ಹಾಕ್ತೀನಿ, ತಿಕ್ ಚೆನ್ನಾಗಿ ಬರುತ್ತೆ ಅಂತ ಕಲರು. ನೋಡಿ ಈ ಥರ ಈಗ ಬೇಗ ಬೇಗ ಹಾಕ್ತೀನಿ, ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋ, ಬೇಗ ಆಗಲಿ ಅಂತ, ತುಂಬ ಅದಕ್ಕೆ ಟೈಮ್ ತೊಗೊಳುತ್ತೆ ಅಂತ. ಅಂದರೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ, ಅಂದರೆ ಉದ್ದ ಆದರೆ ನಮಗೆ ಬೇಗ ಮುಗಿಸ್ಬೇಕಲ್ಲ ವೀಡಿಯೋ. ಈ ಥರ ಫಸ್ಟ್ ಒಂಚೂರು ನಿಧಾನಕ್ಕೆ ತೋರಿಸಿದೆ ನಿಮಗೆ ಯಾವ ಥರ ಹಚ್ಚೋದಂತ. ಈ ಥರ ಹಚ್ಕೊಳ್ಬೋದು, ಇಲ್ಲಾದರೆ ನೀವು ನೈಲ್ ಪಾಲಿಷ್ ಹಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲದವರು ಯೂಸ್ ಮಾಡಿದವರು ವ್ಯಾಸ್ಲಿನ್ ಇದೆಯಲ್ಲ ಅದನ್ನು ಹಚ್ಕೊಳ್ಬೋದು ಉಗುರಿಗೆ, ಚೆನ್ನಾಗಿರುತ್ತೆ ಉಗುರು ಕಟ್ ಮಾಡಿದ್ಮೇಲೆ. ನೋಡಿ ಎಷ್ಟು ಪೊಕ್ರೆ ಮಾಡ್ತಾನೆ, ಪೇಪರ್ ತೊಗೊಂಡೋದ. ನೋಡಿ ನನ್ನ ಮಗಳು ಆಯಿತು, ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಾನು. ಹಾಗೆ ಇವತ್ತು ಸೊಪ್ಪು ಬೇಳೆ ಸಾರು ಮಾಡಿದ್ದೆ, ಇದು ಅದರದ್ದೇ ರಸಮ್ ಅದು, ಅಂದರೆ ನೀರು ಸೊಪ್ಪಿದ ನೀರಿದೆಯಲ್ಲ ಅದನ್ನು ತಗೊಂಡು ಈ ಥರ ಒಗ್ಗರಣೆ ಹಾಕೋದಷ್ಟೇ. ವೈಟ್ ರೈಸಿಗೆ ಒಳ್ಳೆ ಆಗಿರುತ್ತೆ, ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ನಾನು ಕಿಚನ್ ಸಹ ಕ್ಲೀನ್ ಮಾಡಿದ್ದೀನಿ, ಈಗ ಬನ್ನಿ. ನಾನು ಕಿಚನ್ ಕ್ಲೀನ್ ಆಯ್ತಲ್ಲ, ಈಗ ನಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಈಗ ನೋಡಿ ಹಾಫ್ ಲೆಮನ್ ತೊಗೊಂಡಿದ್ದೀನಿ, ಹಾಗೆ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಇದೇ ಸರಿಯಾದ ಟೈಮ್ ಅಂತ ಮಾಡ್ತಾ ಇದ್ದೀನಿ ನಾನು. ನನಗೆ ಇದು ಊಟ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮಲಗುವ ಅಭ್ಯಾಸ ಇಲ್ಲ, ಮುಂದೆ ಗೊತ್ತಿಲ್ಲ, ಇಷ್ಟವರೆಗೆ ಇಲ್ಲ ನನಗೆ ಅದು ಅಭ್ಯಾಸ. ನೋಡಿ ಈ ಥರ ಚೆನ್ನಾಗಿ ಹಚ್ಕೊಳ್ತೀನಿ, ನಾನು ಮಿಡ್ಲು ಮಿಡ್ಲು ಮಾತಾಡ್ತೀನಿ ನಿಮಗೆ ಬೋರ್ ಆಗಬಾರ್ದು ಅಂತ ಅಷ್ಟೇ. ಯಾವಾಗಲೂ ವೀಡಿಯೋ ನೋಡುವಾಗ ಖುಷಿ ಆಗಬೇಕಲ್ಲ, ಸುಮ್ಮನೆ ನೋಡ್ತಾ ಇದ್ರೆ ಬೋರ್ ಆಗುತ್ತೆ ನಿಮಗಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿ ಈಗ ಮೂಗ ಹತ್ರ ಸಹ ಚೆನ್ನಾಗಿ ಈ ಥರ ಕೈಯಿಂದ ಸರ್ಕಲ್ ಮೋಷನಲ್ಲಿ ಹಚ್ಕೊಳ್ಳಿ, ಎಲ್ಲ ಹೋಗುತ್ತೆ ಸ್ಕಿನ್ ಒಳಗೆ. ಇದು ಲೆಮನ್ ಏನಕ್ಕಂದರೆ ಒಂದು ನಮ್ಮದು ಆಯಿಲಿ ಇರುತ್ತಲ್ಲ ಸ್ಕಿನ್ನಲ್ಲಿ, ಆಯಿಲಿನೆಸ್ ಹೋಗುತ್ತೆ, ಹಾಗೆ ಪಿಂಪಲ್ಗೂ ಒಳ್ಳೇದು ಇದು. ಹಾಗೆ ಹಚ್ಚಾಯಿತು ಒಂದು ಸಲ, ಈಗ ಅದು ಡ್ರೈ ಆಗಲಿ ನಾವು ಹಚ್ಚಿದ್ವಿ ಲೆಮನ್ನು. ಈಗ ನೋಡಿ ನಾನಿಲ್ಲಿ ಚಂದನ್ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ ಇದು ಮುಲ್ತಾನಿ ಮಿಟ್ಟಿ,
ಮತ್ತು ಇದು ತುಳಸಿ ಪೌಡ್ರು, ಇದು ಮೂರು ಯೂಸ್ ಮಾಡಿ ನಾನು ಫೇಸ್ ಪ್ಯಾಕ್ ಮಾಡಬೇಕು ಅಂತ. ಹಾಗೆ ಗುಲಾಬ್ ಜಲ್ಲು ತೊಗೊಂಡಿದ್ದೀನಿ, ಅದು ಆಪ್ಷನಲ್ಲು, ಇಲ್ಲದ್ರೆ ನೀರು, ನೀರು ಬದಲು ರೋಸ್ ವಾಟರ್, ಎರಡರಲ್ಲಿ ಯಾವುದೊಂದು ಹಾಕ್ಬೋದು. ಈಗ ಫಸ್ಟ್ ನಾನು ಮುಲ್ತಾನ ಮೆಟ್ಟೆಯನ್ನು ಹಾಕ್ಕೊಳ್ತೀನಿ. ನಿಮಗೆ ಮುಖ ಫೇಸಿಗಲ್ವಾ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ತುಳಸಿ ಪೌಡ್ರ್ ತೊಗೊಳ್ತಾ ಇದ್ದೇನೆ. ಇದು ನೋಡ್ತೀನಿ ನಾನು, ಅಂದರೆ ಎಕ್ಸ್ಪೈರಿ ಆಗಿದೆ ಅಲ್ವಾ ಅಂತ ನಾವು ನೋಡಬೇಕಲ್ವಾ. ಅಂದರೆ ಯಾವಾಗಲೂ ಒಂದು ಸಲ ಯೂಸ್ ಮಾಡೋದಲ್ಲ ನಾನು, ಅದಕ್ಕೋಸ್ಕರ ಎಕ್ಸ್ಪೈರಿ ಆಗಿದೆ ನೋಡಿದೆ. ಇನ್ನೊಂದು ವರ್ಷ ಸಹ ಯೂಸ್ ಮಾಡ್ಬೋದು, ಇನ್ನೂ ಟೈಮ್ ಇದೆ ಇದು. ಹಾಗೆ ನಾನು ಈ ಥರ ಕ್ಲಿಪ್ ಹಾಕಿ ಇಡ್ತೀನಿ, ಫ್ರೆಶ್ನೆಸ್ ಇರುತ್ತೆ ಅಂತ ಅಷ್ಟೇ. ಹಾಗೆ ಇಲ್ಲಿ ಚಂದನ್ ಪೌಡ್ರ್ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಪೌಡ್ರು, ಗಂಧದ ಸ್ಮೆಲ್ ಬರುತ್ತೆ, ಚೆನ್ನಾಗಿದೆ ಇದು, ನ್ಯಾಚುರಲ್ ಆಗಿದೆ ಅಂತ ಅನ್ನಿಸ್ತದೆ. ಸ್ಮೆಲ್ ತೊಗೊಳಗೇ ಗೊತ್ತಾಗುತ್ತೆ ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಹಾಗೆ ನಾನಿಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಮೂರನ್ನು. ಬೇರೆ ಏನು ನಾನು ಮಿಕ್ಸ್ ಮಾಡ್ತಿಲ್ಲ ಅಲ್ಲ, ಅಂದರೆ ಆಲ್ರೆಡಿ ನಾನು ಲೆಮನ್ನ ಲೆಮ್ಮಕ್ಕ ಕ್ಲೀನ್ ಮಾಡಿದ್ದೀನಲ್ಲ, ಹಾಗಾಗಿ ಹಚ್ಕೊಂಡಿದ್ದೀನಲ್ಲ ಲೆಮನ್ನು. ಹಾಗೆ ಖಾಲಿ ನೀರಲ್ಲಿ ಮಾಡ್ತೀನಿ, ಈ ಥರ ಮಿಕ್ಸ್ ಮಾಡ್ತೀನಿ. ಒಂದು ಸಲ ಸ್ವಲ್ಪ ನೀರು ಹಾಕಿ ಸಾಕು, ಈ ಸಲ ಒಂಥರ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಆಯ್ತು ಇದು. ಹಾಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಲೆಮನ್ ಹಾಕ್ಕೊಂಡಿದ್ದಲ್ಲ. ಇದು ಬಂದುಬಿಟ್ಟು ಕಾಟನ್ದು ಟವೆಲ್ಲ ಚಿಕ್ಕದು, ಇದು ಫೇಸ್ಗೆಲ್ಲ ಒರೆಸೋಕ್ಕೆ ಈಸಿ ಆಗುತ್ತೆ ಮತ್ತು ಬೇಗ ಸಹ ಡ್ರೈ ಆಗುತ್ತೆ ಅಂತ. ಈ ಥರದ್ದು ನಂತರ ಎರಡು ಮೂರು ಇದೆ ಟವೆಲ್ಲು, ನನಗೆ ಇಷ್ಟ ಆಗುತ್ತೆ ಇದು ಫೇಸ್ಗೆ ಒರೆಸೋಕ್ಕಿಲ್ಲ. ಟರ್ಕಿದು ಇದೆ, ಸ್ನಾನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನನಗೆ ಅದು ಟರ್ಕಿದು ಅಂದರೆ ಬೇಗ ಒಣಗೋದಿಲ್ಲಲ್ಲ ಅದು, ಇದಾದರೆ ಬೇಗ ಡ್ರೈ ಆಗುತ್ತೆ ಅಂತ, ಕಂಫರ್ಟ್ ಇರುತ್ತೆ ಯೂಸ್ ಮಾಡೋಕ್ಕೆ ಅಂತ ಈ ಥರ ಟವೆಲ್ ಯೂಸ್ ಮಾಡ್ತೀನಿ. ಆಯಿತು, ಈಗ ಫೇಸ್ ಪ್ಯಾಕು ಹಚ್ಕೊಳ್ಳೋಣ ಮುಖಕ್ಕೆ. ಈ ಥರ ಬೆರಳಿಂದ ಹಚ್ಬೋದು, ಇಲ್ಲ ಬ್ರಷಿಂದಕ್ಕಿಂತ ಬೆರಳಿನಲ್ಲಿ ಹಚ್ಚಿ ಒಳ್ಳೆಯದು, ಎಲ್ಲ ನಮಗೆ ಗೊತ್ತಾಗುತ್ತಲ್ಲ. ಬೆರಳಿನಲ್ಲಿ ಹಚ್ಚಿದ್ರೆ ಈಸಿ ಆಗುತ್ತೆ, ಒಂದು ಅಥವಾ ಎರಡು ಬೆರಳು ಯೂಸ್ ಮಾಡ್ಬೋದು. ನೋಡಿ ನಾನು ಈ ಥರ ಹಚ್ತಾ ಇದ್ದೀನಿ. ನೀವು ಇದು ಇದರಲ್ಲಿ ಮುಲ್ತಾನಿ ಮಿಟ್ಟಿ ಹಾಕಿದ್ದೀವಲ್ಲ, ಸ್ವಲ್ಪ ಹಚ್ಚಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ಒಣಗುವಾಗ. ನೀವು ಮಾತಾಡಲಿಕ್ಕೆಲ್ಲ ಹೋಗಬೇಡಿ, ಅಂದರೆ ಮುಖ ಮೂಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಒಣಗಿದ ಮೇಲೆ ಹಚ್ಚುವಾಗ ಏನಾಗೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಸ್ಕಿನ್ ಅಷ್ಟು ಒಳ್ಳೆಯದಲ್ಲ ಅಂತ. ಮತ್ತು ಕಣ್ಣಿಗೆ ಮಾತ್ರ ಹಚ್ಕೊಳ್ಬೇಡಿ, ಹುಬ್ಬು ಕಣ್ಣಿಗೆಲ್ಲ ಹಚ್ಕೊಳ್ಬಾರ್ದು. ನಾನು ತೋರಿಸ್ತಾ ಇದ್ದೆ ನೋಡಿ ಅಲ್ಲಿ ತನಕ ಮಾತ್ರ. ಅದು ಲೆಮನ್ಸ್ ಅಷ್ಟೇ, ನೀವು ಫಸ್ಟಿಗೆ ಲೆಮನ್ ಹಚ್ಚಿದ್ವಲ್ಲ ಮುಖಕ್ಕೆ, ಅದನ್ನು ಅಷ್ಟೇ ಕಣ್ಣಿಗೆಲ್ಲ ಹಚ್ಕೊಳ್ಬಾರ್ದು, ಮೂಗೊಳಗೆ ಅದೆಲ್ಲ ಹಚ್ಬೇಡಿ, ಉರಿ ಬರುತ್ತೆ. ಖಾಲಿ ನಾನು ಹೇಳಿದ ಎಲ್ಲಿ ತೋರಿಸ್ತಿದ್ದೆ ಅಲ್ಲಿ ಮಾತ್ರ ಹಚ್ಕೊಳ್ಳಿ ನೋಡಿ ಈ ಥರ. ಒಬ್ಬಳೇ ಮಾತಾಡ್ತಿದ್ದೀನಿ ಅಂದ್ಕೊಳ್ಬೇಡಿ, ನನ್ನ ಹಸ್ಬೆಂಡ್ ಮಾತಾಡ್ತಿದ್ದಾರೆ, ಅವರೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಈಗ ಮಾತಾಡ್ಬೋದು ಪರವಾಗಿಲ್ಲ, ಒಣಗಿದ ಮೇಲೆ ಮಾತ್ರ ಮಾತಾಡಬೇಡಿ ಸ್ವಲ್ಪ ಹೊತ್ತು, ಯಾರೆಷ್ಟೇ ಮಾತಾಡಲಿಕ್ಕೆ ಬಂದರೂ ಮಾತಾಡಬೇಡಿ. ಯಾಕಂದರೆ ನಿಮ್ಮ ಸ್ಕಿನ್ನು ಮೇಲೆ ಅಂದರೆ ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕಲ್ವಾ, ಅದಕ್ಕೆ ಮಾತಾಡೋಕೆ ಹೋಗಬೇಡಿ. ಆಯಿತು, ನನಗೆ ಎಲ್ಲ ನೆಕ್ಕಿಗೂ ಸಾಚ್ಕೊಳ್ತೀನಿ, ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆಂತ ನೆಕ್ಕಿಗೂ ಹಚ್ತಾ ಇದ್ದೀನಿ. ಒಳ್ಳೆಯದು ಫೇಸಿಗೆ ಹಚ್ಚಿ ನೆಕ್ಕಿಗೆ ಹಚ್ಚಿದ್ರೆ ನಮ್ಮ ಸ್ಕಿನ್ ಟೋನ್ ಕರೆಕ್ಟಾಗಿರುತ್ತೆ, ನೆಕ್ಕದು ಮತ್ತು ಕುತ್ತಿಗೆದು, ಇಲ್ಲದ್ರೆ ನೆಕ್ಕೊಂದು ಕಲರು ಮುಖ ಫೇಸ್ ಒಂದು ಕಲರ್ ಆಗಿಬಿಡುತ್ತೆ. ಸಾರಿ, ನಂಗೆ ಯಾಕೋ ನಗಳಿಗೆ ಬರ್ತುಂಟು, ಇನ್ನು ನಾನು ನೋಡೋವಾಗ ನಗಳಿಗೆ ಬರ್ತದೆ, ನೀವೇನು ಎಷ್ಟು ನಗ್ತೀನಿ ನಾನು, ಹೊಸ ವೇಷ ಇದು ನಂದು. ಇಂದು ಅದೇನು ನಾಚಿಗೆ ಬಿಡೋದೇನಂತಿಲ್ಲ, ನಗಳಲಿಕ್ಕೇನು ವಿಷಯ ಇಲ್ಲ, ಹೆಣ್ಮಕ್ಕಳು ಮಾಡಬೇಕು ಈ ಥರ ಎಲ್ಲ. ಒಂದು ತಿಂಗಳಿಗೆ ಎರಡು ಸಲ ಆದರೂ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾದರೆ ಒಂದು ತಿಂಗಳಿಗೆ ಒಂದು ಸಲ ಆದರೂ ಮಾಡ್ಕೊಳ್ಳಿ, ಮನೇಲೇ ಇರ್ತೀವಂತ ಕೇರ್ಲೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಇಷ್ಟರವರೆಗೆ ಅದೇ ಮಾಡಿದ್ದೆ, ಇನ್ನಾದರೂ ನಾನು ಕೇರ್ ತೊಗೊಳ್ತೀನಿ ನನ್ನ ಸ್ಕಿನ್ನು ಹೇರ್ ಎಲ್ಲ. ನೋಡಿ ಈಗ ನಾನು ಕೈಗೆ ಹಚ್ಕೊಳ್ತಾ ಇದ್ದೀನಿ, ನೋಡಿ ಉಳಿದಿತ್ತು ಅದಕ್ಕೋಸ್ಕರ ಕೈಗೂ ಹಚ್ಕೊಂಡ್ರೆ ಒಳ್ಳೆಯದು ಅಂತ ಕೈಗೂ ಹಚ್ತೀನಿ, ಯಾಕೆ ವೇಸ್ಟ್ ಮಾಡೋದು ಅಂತ. ಇಟ್ಟರೆ ಅದು ಗಟ್ಟಿಯಾಗಿಬಿಡುತ್ತೆ ಅಷ್ಟೇ, ಮತ್ತೇನಾಗಲ್ಲ.
ಈಗ ನಾನು ಎರಡು ಕೈಗೆ ಹಚ್ಕೊಳ್ತೀನಿ ಚೆನ್ನಾಗಿ. ಎಷ್ಟಿದೆ ಅಷ್ಟು ಹಚ್ಕೊಳ್ತಿದ್ದೀನಿ ಅಷ್ಟೇ. ನಾನು ಹೇರ್ ಏನು ರಿಮೂವ್ ಮಾಡಲಿಲ್ಲ ಕೈದು. ಹಾಗೆ ನೋಡಿದ್ದು ಸಿಸರ್ನಿಂದ. ಇದು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಕೆಲವರಿಗೆ ಮನೆಯಲ್ಲೇ ಹೇಗೆ ಹೇಬ್ರೋ ಮಾಡ್ಬೋದಂತ. ಕತ್ತರಿಯಿಂದನೂ ಮಾಡ್ಬೋದು, ಈ ಥರ ಚಿಕ್ಕ ಕತ್ತರಿ ತೊಗೊಳ್ಬೇಕು. ನಂತರ ಇನ್ನೂ ಚಿಕ್ಕ ಕತ್ತರಿ ಇತ್ತು ಐಬ್ರೋ ಕಟ್ ಮಾಡೋಕ್ಕಂತಲೇ, ಅದು ನಾನು ಹುಡುಕಿದೆ ಸಿಗಲಿಲ್ಲ. ಅದು ಎಲ್ಲಿ ಹೋಗಿದೆ ನೋಡಬೇಕು, ಇನ್ನೂ ಇರುತ್ತೆ ಮನೇಲೆ, ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ, ಹುಡುಕುವಾಗ ಸಿಗಲಿಲ್ಲ. ಹಾಗಾಗಿ ಈಗ ಇರುವ ಕತ್ತರಿಯಲ್ಲಿ ಕಟ್ ಮಾಡ್ತಿದ್ದೀನಿ, ಚಿಕ್ಕ ಕತ್ತರಿಯಲ್ಲಿ. ಇದು ಕಿಚನ್ಗೇನು ಯೂಸ್ ಮಾಡಲ್ಲ, ಇದು ಸಪ್ರೇಟಾಗಿ ರೂಮಲ್ಲಿ ಇತ್ತು, ತೊಗೊಂಡು ಬಂದೆ ನಾನು. ಹಾಗೆ ನಿಮಗೆ ತೋರಿಸ್ತಾ ಇದೆ ನೋಡಿ, ಈ ಥರನೂ ಕಟ್ ಮಾಡ್ಬೋದು. ಇದು ನೋವಾಗೋದಿಲ್ಲ ನಮಗೆ ಈ ಥರ ಕಟ್ ಮಾಡಿದರೆ ನೋಡಿ, ಕತ್ತರಿಯಲ್ಲಿ ಈ ಥರ ಜಾಸ್ತಿ ಇರೋದು ಕಟ್ ಮಾಡ್ಬೋದು. ಈ ಥರ ತೀರಾ ಚಿಕ್ಕದು ಕಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡ ದೊಡ್ಡದಿರೋದು ಹೇರೆಲ್ಲ ಕಟ್ ಮಾಡ್ಬೋದು. ಮಾತ್ರ ಕಟ್ ಮಾಡುವಾಗ ಜಾಗ್ರತೆಯಲ್ಲಿ ಕಟ್ ಮಾಡಬೇಕು, ಸ್ಕಿನ್ಗೆ ತಾಗಬಾರ್ದು. ಹಾಗೆ ನಾನು ಹೇಗೆ ಇದು ಒಣಗ್ತಾಯಿಲ್ಲ ಟೈಮ್ ಉಂಟಂತ ಹಾಗೆ ಕಟ್ ಮಾಡ್ತಾ ಇದ್ದೇನೆ. ಆಯಿತು, ಇದು ಕಟ್ ನೋಡಿ, ಥರ ನೋಡಿ ನಿಧಾನಕ್ಕೆ ನೋಡಿ. ನಂದು ಸ್ಕಿನ್ದು ಎಲ್ಲ ಒಣಗ್ತಾ ಬಂದಿದೆ, ಇಷ್ಟು ಒಣಗಿದ್ರೆ ಸಾಕು. ಆಲ್ರೆಡಿ ಒಣಗಿತ್ತು, ನಾನು ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ. ವಾಶ್ ಆಯಿತು ನೋಡಿ, ನಿಮ್ಗೆ ಗೊತ್ತಾಗ್ತಿರ್ಬೋದು ಡಿಫ್ರೆನ್ಸು, ಸ್ವಲ್ಪ ಚೇಂಜ್ ಆಗುತ್ತೆ ಸ್ಕಿನ್ನು ನಮಗೆ. ಅಂದರೆ ನಮಗೆ ಗೊತ್ತಾಗುತ್ತೆ ಅಂದರೆ ಸಾಫ್ಟ್ ಆಗಿರುತ್ತೆ, ಮುಟ್ಟುವಾಗ ಫೇಸ್ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂತು ರಿಸಲ್ಟ್ ಇದು. ಚಂದನ ಇದು ಮತ್ತು ಮುಲ್ತಾನ ಮಿಟ್ಟಿ ಮತ್ತು ಅದು ತುಳಸಿ, ಇದು ಎರಡು ತುಂಬ ಮೂರು ಸಹ ತುಂಬ ಒಳ್ಳೆಯದು ಸ್ಕಿನ್ಗೆ. ಹಾಗೆ ಒಂದು ಸಲ ಚೆನ್ನಾಗಿ ಒರೆಸ್ತಾ ಇದ್ದೀನಿ, ಕೂದಲು ಹತ್ರನೂ ಹೋಗಲಿ ಅಂತ ಕೂದಲು ಬಿಚ್ಚಿಬಿಟ್ಟು ಒರೆಸ್ತಾ ಇದ್ದೀನಿ, ಕಿವಿ ಹತ್ರ ಎಲ್ಲ ನೋಡಿ ಈ ಥರ ಆಗಿದೆ. ಈಗ ಒಂದ್ಸಲ ಕೂದಲು ಬಾಚ್ಕೊಳ್ತೀನಿ. ಚಂದನ್ ಪೌಡ್ರ್, ಚಂದನ್ ಪೌಡ್ರ್ ಬಂದುಬಿಟ್ಟು ಪಿಂಪಲ್ಸ್ಗೆಲ್ಲ ಒಳ್ಳೆಯದು, ಮತ್ತು ನಮ್ಮದು ಸ್ಕಿನ್ ಆಯಿಲಿ ಸ್ಕಿನ್ ಇದ್ದರೆ ಅದನ್ನು ಡ್ರೈ ಮಾಡುತ್ತೆ. ಆಯಿತಾ, ಮತ್ತು ಇದು ಮುಲ್ತಾನ ಮಿಟ್ಟಿಯು ಸಹ ಒಳ್ಳೆಯದು, ಸ್ಕಿನ್ ವೈಟ್ ಆಗುತ್ತೆ ಅಂದರೆ ಸನ್ ಟ್ಯಾನ್, ವೈಟ್ ಅಂದರೆ ಫುಲ್ ವೈಟ್ ಅಲ್ಲ, ಸಣ್ಣ ಸ್ವಲ್ಪ ನಮ್ಮ ಸ್ಕಿನ್ ಸನ್ ಟ್ಯಾನಿಂದ ಈಗ ಡಾರ್ಕ್ ಆಗಿರುತ್ತಲ್ಲ ಅದು ವೈಟ್ ಆಗುತ್ತೆ ಅಷ್ಟೇ. ಇನ್ನು ವೈಟ್ ಅಂದರೆ ಬೇರೆ ವೈಟ್ ಏನಲ್ಲ, ಅದೇನು ಎಲ್ಲರೂ ತೋರಿಸ್ತಾರಲ್ಲ ಚಾನಲಲ್ಲಿ ಆ ಥರ ನಾನು ಹೇಳೋದಿಲ್ಲ, ನಾನು ಇರೋ ವಿಷಯ ಹೇಳ್ತೀನಿ ಅಷ್ಟೇ. ಸ್ವಲ್ಪ ಸನ್ ಟ್ಯಾನ್ ಇದ್ದರೆ ಹೋಗುತ್ತೆ. ಮತ್ತು ತುಳಸಿ ಬಂದುಬಿಟ್ಟು ಪಿಂಪಲ್ಸಿಗೆ ಒಳ್ಳೆಯದು, ಇಚ್ಚಿನೆಸ್ಸು ಇದ್ದರೆ ತುಳಸಿ ನಿಮಗೆ ಗೊತ್ತಿದ್ದಲ್ಲ ಎಷ್ಟು ಒಳ್ಳೆಯದು, ಅದನ್ನು ನಾವು ಕುಡಿಬೋದು ನೀರಿಗೆ ಹಾಕಿ, ತುಂಬ ಒಳ್ಳೆಯದು. ತುಳಸಿಯಲ್ಲಿ ಡ್ರಾಪ್ಸ್ ಸಮೇತ ಸಿಗುತ್ತೆ, ಅದನ್ನು ನಾವು ನೀರಿಗೆ ಹಾಕಿ ಕುಡಿದ್ರೆ ಶೀತ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ. ಹಾಗೆ ಒಂದು ಸಲ ಸ್ಪ್ರೇ ಮಾಡ್ತಾ ಇದ್ದೀನಿ, ಯಾವುದಿದು ರೋಸ್ ವಾಟರ್ ಇದು ಸ್ಪ್ರೇ ಮಾಡ್ಕೊಂಡು ಬಾಟ್ಲಿ ಹಾಕಿದ್ನಲ್ಲ ಅದು, ಈ ಥರ ಚೆನ್ನಾಗಿ ಸ್ಪ್ರೇ ಮಾಡಿ ಒಣಗಲಿಕ್ಕೆ ಬಿಡಿ, ತನ್ನಷ್ಟಾಗಿ ಒಣಗುತ್ತೆ ಅದು ನೋಡಿ. ಈ ಥರ ನೀವು ಮನೇಲಿ ಇರುವಾಗ ಫೇಸ್ ವಾಶ್ ಮಾಡಿ ಬರೀ ರೋಸ್ ವಾಟ್ರು ಹಚ್ಕೊಂಡ್ರೆ ಸಾಕು, ಯಾವುದೇ ಕ್ರೀಮು ಹಾಕಬೇಕಂತಿಲ್ಲ. ನಾನು ನೋಡಿ ಬರೀ ರೋಸ್ ವಾಟ್ರ್ ಅಷ್ಟೇ ಹಚ್ಚಿದ್ದೀನಿ, ಯಾವುದೋ ಕ್ರೀಮ್ಸ್ ಹಚ್ಚಲಿಲ್ಲ. ನೀವು ನೋಡ್ತಾ ಇರ್ಬೋದು ತುಂಬ ಒಳ್ಳೆಯದು ರೋಸ್ ವಾಟ್ರು, ನ್ಯಾಚುರಲ್ ಆಗಿರುತ್ತೆ. ಕೈಗೂ ಹಚ್ತಾ ಇದ್ದೀನಿ, ಅದು ಅದೇ ಡ್ರೈ ಆಗುತ್ತೆ, ಅದು ಅದೇ ಒರೆಸ್ಕೊಳ್ಬೇಕಂತಿಲ್ಲ ನೋಡಿ. ಈ ಥರ ಆಯಿತು. ನಾನು ಸ್ಟಿಕ್ಕರ್ ತೋರಿಸ್ತೀನಿ ನಿಮಗೆ ನೋಡಿ, ನಾನು ಈ ಥರದ ಸ್ಟಿಕ್ಕರ್ ಯೂಸ್ ಮಾಡ್ತೀನಿ. ಇನ್ನೊಂದು ಥರ ಸ್ಟಿಕ್ಕರ್ ತೋರಿಸ್ತೀನಿ ನೋಡಿ, ಇದು ಡೈಲಿ ವೇರ್, ಈ ಥರನೂ ಯೂಸ್ ಮಾಡ್ತೀನಿ. ಶಿಲ್ಪ ಅಂತ ಅದು ಹೆಸರು, ನನಗೆ ಇಷ್ಟ ಇದು ಸೈಜು, ಈ ಸೈಜು ಸ್ಟಿಕ್ಕರ್ ನನಗೆ ಇಷ್ಟ ಆಗುತ್ತೆ. ಯಾವಾಗಲೂ ಈ ಥರದ್ದೇ ಇಷ್ಟಪಡ್ತೀನಿ ನೋಡಿ, ಮರೂನ್ ಕಲರ್ ಇದು ನೋಡಿ. ಈ ಥರ ಆಯ್ತಲ್ಲ, ಈಗ ನೋಡಿ ನಾನು ರೋಸ್ ವಾಟ್ರ್ ಅಷ್ಟೇ ಹಾಕಿದ್ದು, ಸ್ಕಿನ್ನಿಗೆ ಏನೇನು ಕ್ರೀಮ್ ಏನು ಹಚ್ಕೊಳ್ಳಿಲ್ಲ. ಮನೇಲಿರುವಾಗ ಸಿಂಪಲಾಗಿ ಹಚ್ಕೊಂಡ್ರೆ ಸಾಕು, ಏನಾದರೂ ಫಂಕ್ಷನ್ ಇದ್ದರೆ ಮದುವೆ ಅದಕ್ಕೆಲ್ಲಾದರೆ ಬೇರೆ ಥರ ಮೇಕಪ್ ಮಾಡ್ಕೊಳ್ತೀನಿ, ಅದನ್ನು ಯಾವಾಗಾದರೂ ಶೇರ್ ಮಾಡ್ತೀನಿ ಮಾಡಿಕೊಂಡಾಗ.
ನೋಡಿ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ. ಇದು ಹೇಗೆ ಅಂದರೆ ಲಿಪ್ಸ್ಟಿಕ್ಕು ಸ್ವಲ್ಪ ಹಚ್ಚಿದ್ರೆ ಲೈಟಾಗಿರುತ್ತೆ, ಇನ್ನು ಸ್ವಲ್ಪ ಡಾರ್ಕಾಗಿ ಹಚ್ಚಿದ್ರೆ ಅಂದರೆ ಎರಡು ಮೂರು ಸಲ ಹಚ್ಚಿದ್ರೆ ಡಾರ್ಕ್ ಆಗುತ್ತೆ. ಆ ಥರ ಇದೆ ಲಿಪ್ಸ್ಟಿಕ್ ಲಿಪ್ ಬಾಮ್ ಅದು ಚೆನ್ನಾಗಿದೆ. ಹಾಗೆ ನಾನು ಪೆನ್ಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೆನ್ಸಿಲ್ ಮಾಡ್ಕೊಳ್ಳಿ ಮನೇಲಿರುವಾಗ, ಹೋಗಿ ಅದು ಅಂದರೆ ಒಂದು ಚೆನ್ನಾಗಿ ಬರುತ್ತೆ. ಯಾಕಂದರೆ ಮಿಡ್ಲ್ ಮಿಡ್ಲ್ ಗ್ರೋತ್ ಆಗಿರೋದಿಲ್ಲಲ್ಲ, ಅದು ಸಮೇತ ಗ್ರೋತ್ ಆಗುತ್ತೆ. ಚೆನ್ನಾಗಿ ಶೇಪ್ ಮಾಡ್ಕೊಳ್ಬೇಕು. ನೀವು ಜಾಸ್ತಿ ಹಾಕಿದರೆ ಜಾಸ್ತಿ ಅಂದರೆ ತುಂಬ ಡಾರ್ಕಾಗಿ ಕಾಣುತ್ತೆ. ಇಷ್ಟು ಸಾಕು, ನಾನು ತೋರಿಸಿದ್ನಲ್ಲ ತುಂಬ ಡಾರ್ಕ್ ಆದರೆ ಅದು ಮಕ್ಕಳಿಗೆ ಹಾಕಿದಾಗಿರುತ್ತೆ, ಅದಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಕಾಣಲ್ಲ. ಸ್ವಲ್ಪ ಹಾಕಿ ಸಾಕು. ನೋಡಿ, ನನಗೆ ಇಲ್ಲಿ ಸ್ವಲ್ಪ ಇದು ಶೇಪ್ ಬರಬೇಕಂತ ಈ ಥರ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮದು ಐಬ್ರೋ ಯಾವ ಥರ ಇದೆ ಆ ಥರ ಶೇಪ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಐಬ್ರೋ ಕಟ್ ಮಾಡಬೇಕಾದ್ರೂ ಅಷ್ಟೇ ಐಬ್ರೋ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ನನಗೆ ಅಲ್ಲೊಂದು ಮಚ್ಚೆ ಇದೆ ನೋಡಿ, ಅಲ್ಲಿ ಹೇರ್ ಇರುತ್ತೆ, ನನಗೆ ಹೇರ್ ಬರುತ್ತೆ. ಅದು ಬಂದಿದೆ ನನಗೆ, ಯಾಕಂದರೆ ನನ್ನ ತಮ್ಮನಿಗೂ ಬರುತ್ತೆ, ನಮ್ಮ ಅಪ್ಪನಿಗೂ ಇದೆ. ಅದು ಅದು ಹೇಳ್ತಾರಲ್ಲ ವಂಶ ಪಾರಂಪರೆ, ಹಾಗೆ ಇರ್ಬೋದು. ಅದು ನಾನು ಕಟ್ ಮಾಡ್ತಾ ಇರ್ತೀನಿ, ಎಷ್ಟು ಸಲ ಕಟ್ ಮಾಡಿದ್ರು ಅದರಲ್ಲಿ ಹೇರ್ ಇರುತ್ತೆ. ಆಯಿತು ನೋಡಿ, ಇದು ಈಗ ನಿಮಗೆ ನಾನು ಲಿಪ್ಸ್ಟಿಕ್ ತೋರಿಸ್ತಾ ಇದ್ದೀನಿ, ಯಾವ್ದು ನನ್ನ ಹತ್ರ ಇದೆ ಅಂತ, ಅದು ಯಾವ ಕಲರಲ್ಲಿ ಇದೆ ಅಂತ. ಇದು ಬಂದುಬಿಟ್ಟು ಬೇಬಿ ಲಿಪ್ ಬಾಮ್ ಅಂತ, ಇದು ಸಾರಿ ಲಿಪ್ ಬೇಬಿ ಲಿಪ್ ಬ್ಲೂಮ್ ಅಂತ ಇದೆ ಹೆಸರು. ಅದು ಗೊತ್ತೇ ಆಗಲ್ಲ, ನೀವು ಹಚ್ಕೊಂಡ್ರೆ ಆ ಥರ ಮಕ್ಕಳಿಗೆಲ್ಲ ಯೂಸ್ ಮಾಡ್ಬೋದು. ಅದು ಇದು ನಾನು ನಿಮಗೆ ನೋಡಿ, ಇದು ಬೇಬಿ ಲಿಪ್ ಲಿಪ್ಸ್ ಬ್ಲೂಮ್ ಅಂತ, ಬೂಮ ಬ್ಲೂಮ್ ಬ್ಲೂಮ್ ಇರಬೇಕು ಅದು. ಹೌದು ನೋಡಿ, ಇದು ನನಗೆ ಹಚ್ಚಿ ತೋರಿಸಿದೆ ನಾನು ಲಿಪ್ಸ್ಟಿಕ್ ಲಿಪ್ಗೆ, ಅದು ಆ ಕಲರು ನೋಡಿ. ಇದನ್ನ ಫಸ್ಟಿಗೆ ನಿಧಾನಕ್ಕೆ ಹಚ್ಚಿದ್ರೆ ಲೈಟಾಗಿರುತ್ತೆ. ನೋಡಿ, ಇದು ಇನ್ನೊಂದು ಎ ಡಿ ಎಸ್ ಅದು, ನಮ್ಮ 6 ನಂಬರ್ ಅದು. ನೋಡಿ, ಇದು ನನ್ನ ಮಗಳು ಯಾರೋ ಇಬ್ಬರಲ್ಲಿ ಯಾರೋ ಒಬ್ಬರು ಕಟ್ ಮಾಡಿ ಹಾಕಿದ್ದಾರೆ, ಯಾರಂತ ಗೊತ್ತಿಲ್ಲ. ಇಬ್ಬರ ಹತ್ರ ಕೇಳಿದೆ, ನಾನಲ್ಲ ನಾನಲ್ಲ ಅಂದರು. ಇನ್ನೇನು ಮಾಡೋದು, ಚೆನ್ನಾಗಿತ್ತು, ಹೊಸತ್ತು ತೊಗೊಳೋದು ಕಟ್ ಮಾಡಿದ್ದಾರೆ. ಇದು ಸ್ವಲ್ಪ ರೆಡ್ ಕಲರ್ ಬರುತ್ತೆ, ರೆಡ್ ಅಲ್ಲ ಸ್ವಲ್ಪ ರೆಡ್ ಪಿಂಕ್ ಆ ಥರ ಕಲರು ಇದೆ. ಹೇಗೆಂದರೆ ಜಾಸ್ತಿ ತಿಕ್ಕಾಗಿದ್ದರೆ ತಿಕ್ಕಾಗಿರುತ್ತದೆ. ಇದು ಅಷ್ಟೇ ನೋಡಿ, ಲಿಪ್ಸ್ಟಿಕ್ ಎಲ್ಲ ಈ ಥರನೇ ಆಗಿರುತ್ತೆ. ನನ್ನ ಮಕ್ಕಳು ಸ್ವಲ್ಪ ಅವರು ಲಿಪ್ಸ್ಟಿಕ್ ಎಲ್ಲ ಹಾಕುವಾಗ ಈ ಥರ ಮಾಡಿರ್ತಾರೆ, ಅವರು ಏನು ಮಾಡೋಕ್ಕಾಗಲ್ಲ. ಹಾಗೆ ಇದು ಇನ್ನೊಂದು ಕಲರು, ಇದು ಚೆನ್ನಾಗಿದೆ. ಅಲ್ಲಿ ನನಗೆ ಲಿಪ್ಸ್ಟಿಕ್ಕಲ್ಲಿ ಪಿಂಕ್ ಕಲರ್ ಇಷ್ಟ ಆಗುತ್ತೆ, ಪಿಂಕ್ ಲೈಟ್ ಪಿಂಕ್ ಡಾರ್ಕ್ ಪಿಂಕ್. ನೈಲ್ ಪಾಲಿಶ್ ಅಷ್ಟೇ, ಲೈಟ್ ಪಿಂಕ್ ಡಾರ್ಕ್ ಪಿಂಕ್ ನೈಲ್ ಕಲರದು ಆ ಥರದ್ದೆಲ್ಲ ಇಷ್ಟ ನನಗೆ. ನೋಡಿ, ಇದು ಸಹ ಚೆನ್ನಾಗಿದೆ ಕಲರು. ಸಾರಿ ಇದು ಇನ್ನೂ ಚೆನ್ನಾಗಿದೆ ಪಿಂಕ್. ಇದು ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದು ಕಲರು ಸಹ ಯೂಸ್ ಮಾಡ್ತೇನೆ ಜಾಸ್ತಿ. ಇನ್ನೂ ತಗೊಳ್ಬೇಕು, ಇನ್ಯಾವಾಗಾದರೂ ನೈಲ್ ಪಾಲಿಶ್ ಅಥವಾ ಲಿಪ್ಸ್ಟಿಕ್ ತೊಗೊಳ್ತೀನಲ್ಲ ಆವಾಗ ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡ್ತೀನಿ. ನೋಡಿ, ಇಷ್ಟು ಕಲರ್ ಇದೆ. ಇದು ಈಸಿಯಾಗಿ ರಿಮೂವಲ್ ಮಾಡ್ಬೋದು ನಾವು ಈ ಥರ. ನೋಡಿ, ಇದು ವೈಪ್ಸಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಫುಲ್ ಕ್ಲೀನಾಗಿ ಹೋಗುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.